ಸೌಂದರ್ಯವಂತರಾಗಿ ಕಾಣಬೇಕು ಅಂತ ಪ್ರತಿಯೊಬ್ಬರ ಹಂಬಲ ಇರುತ್ತೆ. ಇದ್ದದ್ರಲ್ಲಿ ಲಕ್ಷಣವಾಗಿ ಲವಲವಿಕೆಯಿಂದ ಓಡಾಡಿಕೊಂಡಿರಬೇಕು ಎನ್ನುವುದು ಎಲ್ಲರ ಹೆಬ್ಬಯಕೆ. ಇನ್ನು ಕತ್ತಿನ ಭಾಗದಲ್ಲಿರುವ ಕಪ್ಪು ಚರ್ಮವನ್ನ ಕೇವಲ ಕೆಲವೇ ನಿಮಿಷಗಳಲ್ಲಿ ಬಹು ಸುಲಭವಾಗಿ ಹೋಗಲಾಡಿಸಬಹುದು. ಅದು ಹೇಗೆ ಅಂತೀರಾ? ಹೇಳ್ತೀನಿ ಬನ್ನಿ. ಕತ್ತು, ಮೊಣಕೈ, ಮೊಣಕಾಲುಗಳ ಭಾಗಗಳಲ್ಲಿ ಕೆಲವು ಜನರಿಗೆ ಕಪ್ಪಾಗಿ ಗಾಢವಾದ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತದೆ. ಅಂಥವರು ಬಹಳಷ್ಟು ಚಿಂತಿಸುತ್ತಿರುತ್ತಾರೆ. ಅಂದ್ರೆ ಕೆಲವು ಕಡೆ ಚರ್ಮ ಬಿಳಿಯಾಗಿ ಮತ್ತೊಂದು ಕಡೆ ಚರ್ಮ ತೀರಾ ಕಪ್ಪಾಗಿ ಕಾಣುತ್ತಾ ಇರುತ್ತದೆ. ಹೀಗೆ ಕಪ್ಪಾಗುವುದನ್ನ ಟ್ಯಾನ್ ಎಂದು ಕರೆಯುತ್ತಾರೆ. ಈ ಟ್ಯಾನ್ ಫಾರ್ಮೇಶನ್ ಇರುವ ಕಡೆ ಅದನ್ನ ಹೇಗೆ ತೊಲಗಿಸಿಕೊಳ್ಳಬಹುದು, ಅದು ಕೂಡ ಮನೆಯ ಮದ್ದಿನಿಂದ ಎನ್ನುವುದನ್ನ ಈಗ ತಿಳಿಯೋಣ. ಕೇವಲ ಮನೆಯಲ್ಲಿ ಸಿಗುವಂತ 3 ಪದಾರ್ಥಗಳಿಂದ ಈ ಟ್ಯಾನ್ ಅನ್ನ ನಾವು ಬಹು ಸುಲಭವಾಗಿ ಹೋಗಲಾಡಿಸಿಕೊಳ್ಳಬಹುದು. ಅದು ಏನು ಅಂತೀರಾ? ಹೇಳ್ತೀನಿ ಬನ್ನಿ. ಯಾವ್ದಾದ್ರೂ ಒಂದು ಕಾಫಿ ಪುಡಿ ತೆಗೆದುಕೊಳ್ಳಿ, ಬ್ರೂ ಅಥವಾ ಇನ್ನೇ ಯಾವ್ದಾದ್ರು. ಎರಡನೇದು ಬೇಕಾಗಿರುವುದು ನಿಂಬೆಹಣ್ಣು. ಇನ್ನು ಮೂರನೇದು ರೋಸ್ ವಾಟರ್. ಈ 3 ವಸ್ತುಗಳನ್ನ ಉಪಯೋಗಿಸಿಕೊಂಡು ದೇಹದಲ್ಲಿರುವ ಕಪ್ಪು ಭಾಗವನ್ನ ಟ್ಯಾನ್ ಅನ್ನ ಸುಲಭವಾಗಿ ಹೊಡೆದೋಡಿಸಬಹುದು. ಇನ್ನ ಇವು 3 ಎಷ್ಟು ಪ್ರಮಾಣದಲ್ಲಿ ಬೆರೆಸಿಕೊಳ್ಬೇಕು, ಅವುಗಳನ್ನ ಹೇಗೆ ನಾವು ಲೇಪಿಸಿಕೊಳ್ಬೇಕು ಎನ್ನುವುದನ್ನ ತಿಳಿಯೋಣ. ಒಂದು ಚಿಕ್ಕ ಬಟ್ಟಲಿನಲ್ಲಿ 2 ಕಾಫಿ ಪುಡಿ ಹಾಕೊಳ್ಳಿ. ಅದರಲ್ಲಿ ಸ್ವಲ್ಪ, ಒಂದು ಅರ್ಧ ಇಲ್ಲವೇ 1 tsp ನಿಂಬೆ ರಸ ಹಾಗೂ 1 tsp ರೋಸ್ ವಾಟರ್ ಅನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನಿಂಬೆ ಹಣ್ಣಿನ ಸಿಪ್ಪೆಯಿಂದ ಮಿಶ್ರಣವನ್ನ ತೆಗೆದುಕೊಂಡು ಕತ್ತು, ಮೊಣಕೈ, ಮೊಣಕಾಲು ಹೀಗೆ ಎಲ್ಲೆಲ್ಲಿ ಟ್ಯಾನ್ ಇರುತ್ತೋ ಆ ಭಾಗಗಳಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ. ಹೀಗೆ 5 ಇಲ್ಲ 10 ಕಾಲ, ಅಂದ್ರೆ 5-10 ಕಾಲ ಮಸಾಜ್ ಮಾಡೋದ್ರಿಂದ ನಿಮ್ಮ ಟ್ಯಾನ್ ಕ್ರಮೇಣ ಕಡಿಮೆ ಆಗುತ್ತಾ ಹೋಗುತ್ತೆ. ಹೀಗೆ ಮಸಾಜ್ ಮಾಡಿದ ನಂತರ ತಣ್ಣನೆಯ ನೀರಿನಿಂದ ತೊಳೆದುಕೊಂಡ್ಬಿಡಿ. ಇದು ಹೆಚ್ಚು ಪರಿಣಾಮಕಾರಿ ಹೋಮ್ ರೆಮಿಡಿ. ಕಪ್ಪು ಕಲೆಗಳನ್ನ ತೊಲಗಿಸೋದಲ್ಲದೆ ಚರ್ಮದ ಕಾಂತಿಯನ್ನ ವೃದ್ಧಿಸುತ್ತದೆ. ಕಾಫಿ ಪುಡಿಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ಗಳು ಹೇರಳವಾಗಿದ್ದು ರಕ್ತ ಚಾಲನೆಗೂ ಟ್ಯಾನ್ ಅನ್ನ ನಿವಾರಿಸೋದಕ್ಕೂ ಒಳ್ಳೆಯ ಸಹಕಾರಿ ಎಂದು ಹೇಳಲಾಗುತ್ತಿದೆ. ಮತ್ತೊಂದು ಅದ್ಭುತವಾದ ಹೋಮ್ ರೆಮಿಡಿ ಏನಪ್ಪಾ ಅಂದ್ರೆ ಮುಖ ಹಾಗೂ ಕತ್ತಿನ ಭಾಗದಲ್ಲಿರುವ ಕಪ್ಪು ಕಲೆಗಳಿಗೆ ಇದು ಹೆಚ್ಚಿನ ಉಪಯುಕ್ತ ಎಂದು ಹೇಳಲಾಗುತ್ತಿದೆ. ಕಪ್ಪು ಕಲೆಗಳ ಆದ ಜಾಗದಲ್ಲಿ ಹಸಿ ಪಪ್ಪಾಯಿ ಹಣ್ಣನ್ನ ತೆಗೆದುಕೊಂಡು ತಿರುಳನ್ನ ಲೇಪಿಸಿಕೊಂಡು ಅದು ಒಣಗಿದ ನಂತರ ತಣ್ಣನೆಯ ನೀರಿನಿಂದ ತೊಳೆದುಕೊಂಡ್ಬಿಡಿ. ಸ್ವೇದ ರಂಧ್ರಗಳು ಅಂದ್ರೆ ಬೆವರಿನ ರಂಧ್ರಗಳನ್ನ ಸ್ವಚ್ಛಗೊಳಿಸಿ ಆ ಭಾಗದಲ್ಲಿ ಏರ್ಪಟ್ಟಿರುವಂತಹ ಕಪ್ಪು ಕಲೆಗಳು ಕ್ರಮೇಣ ಮಾಯವಾಗುತ್ತವೆ ಎಂದು ಆರೋಗ್ಯ ತಜ್ಞರೇ ತಿಳಿಸ್ತಾ ಇದ್ದಾರೆ. ಹೀಗೆ ಈ ಹೋಮ್ ರೆಮಿಡಿಸಿಂದ ನೀವು ನಿಮ್ಮ ಕತ್ತಿನ ಭಾಗದಲ್ಲಿ ಮೊಣಕೈ ಮೇಲೆ ಆಗಿರುವಂತಹ ಕಪ್ಪು ಕಲೆಗಳನ್ನ ಅಂದ್ರೆ ಟ್ಯಾನ್ ಗಳನ್ನ ಬಹು ಸುಲಭವಾಗಿ ನಿವಾರಿಸಿಕೊಳ್ಳಬಹುದು. ಇಂಥ ಒಳ್ಳೆ ವಿಷಯಗಳನ್ನ ನೀವೊಬ್ಬರೇ ತಿಳಿದುಕೊಳ್ಳೋದಲ್ಲ, ನಿಮ್ಮ ಫ್ರೆಂಡ್ಸ್ ಒಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.